ಸಿಎಂ ಸಿದ್ದರಾಮಯ್ಯನವರು ಎಲೆಕ್ಷನ್ ಮುಗಿತಾ ಇದ್ದಂತೆ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ಆ ಕುರಿತು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಬರ್ತಾ ಬರ್ತಾ ಸಿಎಂ ಸಿದ್ದರಾಮಯ್ಯವರ ಟ್ವೀಟಿನ ಶೈಲಿ ಬದಲಾಗ್ತಾ ಹೋಗ್ತಾ ಇದೆ ವೀಕ್ಷಕರೇ. ಅದಕ್ಕೆ ಇದೀಗ ಬರ್ತಾ ಇರುವಂತಹ ಟ್ವೀಟಿನ ಬ್ರೇಕಿಂಗ್ ನ್ಯೂಸ್ ಸಾಕ್ಷಿ. ಅವರ ಲೆಕ್ಕಾಚಾರ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆ, ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಅರ್ಥ ಆಗ್ತಾ ಇಲ್ಲ. ಈ ರೀತಿಯಾಗಿ ಸಿಎಂ ಟ್ವೀಟ್ ಮಾಡಿದ್ದಾರೆ: ನದಿಯನ್ನ ಈಜಿಕೊಂಡು ಹೋಗುವ ಬದಲು ನಡೆದುಕೊಂಡು ಹೋಗಲು ಆಗುತ್ತಾ ಅನ್ನುವಂತಹ ಪ್ರಶ್ನೆ ಹಾಕಿದ್ದಾರೆ. ಮೊಳಕಾಲುದ್ದದ ನೀರಿನವರೆಗೂ ನದಿಯ ಆಳ ತಿಳಿಸಲು ಆಗುತ್ತಾ ಅಂತ ಕ್ವಶನ್ ಮಾಡಿದ್ದಾರೆ. ನದಿಯಲ್ಲಿ ಈಜ್ತಾ ಇರೋನಿಗೆ ಮಾತ್ರವಷ್ಟೇ ಗೊತ್ತು ನದಿಯ ಆಳ ಮತ್ತು ಅಗಲ, ಅಂದ್ರೆ ಅಗಲ ಎಷ್ಟಿದೆ ಅಂತ ಅವ್ರಿಗಷ್ಟೇ ಗೊತ್ತಾಗುತ್ತೆ ಅಂತ ತಮ್ಮ ಅನುಭವವನ್ನ ಇಲ್ಲಿ ಹೇಳಿದ್ದಾರೆ ಅಂತ ಹೇಳ್ಕೋಬಹುದು ನಾವು. ಇದು ಎಕ್ಸಿಟ್ ಪೋಲ್ಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ವಿಶ್ಲೇಷಣೆ ಆಗಿದೆ. ಅಂದ್ರೆ ನದಿಯಲ್ಲಿ ಈಜ್ತಾ ಇರೋನಿಗೆ ಮಾತ್ರ ಗೊತ್ತು ಈ ನದಿಯ ಆಳ ಎಷ್ಟಿದೆ, ಅಗಲ ಎಷ್ಟಿದೆ. ಅಂದ್ರೆ ಇವರ ಲೆಕ್ಕಾಚಾರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಕ್ಯಾಂಡಿಡೇಟ್ಸ್ ಗಳಿಗಷ್ಟೇ ಗೊತ್ತು ಅನ್ನುವಂತಹ ಲೆಕ್ಕದಲ್ಲಿ ಇವರು ಟ್ವೀಟ್ ಮಾಡಿದ್ದಾರೆ. ಇನ್ನೊಂದು ಪ್ರಮುಖ ಅಂಶವನ್ನ ನೋಡಿದ್ರೆ 6+4+2=4 ಅಂತ ಗೂಢಾರ್ಥದಲ್ಲಿ ಚುನಾವಣಾ ಲೆಕ್ಕಾಚಾರವನ್ನ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆದ್ರೆ ಈ ಅಂಕಿ ಅಂಶಗಳು ಏನ್ ಹೇಳುತ್ತೆ ಅಂತ ಸಿಎಂ ಇದನ್ನ ಬಹಿರಂಗ ಪಡಿಸಬೇಕು. ಆ ತಂತ್ರದ ಮುನ್ಸೂಚನೆ ನೀಡಿದ್ದ ಚುನಾವಣೋತ್ತರ ಸಮೀಕ್ಷೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ತಮ್ಮ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಗೆಲ್ಲೋದು ನಾವೇ, ಕಾಂಗ್ರೆಸ್ ಕಾರ್ಯಕರ್ತರೇ ಟೆನ್ಷನ್ ಬಿಟ್ಟು ಹಾಕಿ, ವೀಕೆಂಡ್ ಇದೆ, ಆರಾಮಾಗಿ ವೀಕೆಂಡ್ ಎಂಜಾಯ್ ಮಾಡಿ ಅಂತ ಮೈಸೂರಿನ ಮನೆಯಿಂದ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಬರ್ತಾ ಸಿಎಂ ಸಿದ್ದರಾಮಯ್ಯನವರ ಟ್ವೀಟಿನ ಶೈಲಿ ಬದಲಾಗ್ತಾ ಹೋಗ್ತಾ ಇದೆ, ಲೆಕ್ಕಾಚಾರಗಳು ಕೂಡ ಡಿಫ್ರೆಂಟ್ ಆಗಿದೆ. ಏನ್ ಹೇಳ್ತೀರಾ, ಏನೇನ್ ಟ್ವೀಟ್ ಮಾಡಿದ್ರು, ಏನೆಲ್ಲ ಅಂಶಗಳಿವೆ ಅದರಲ್ಲಿ? ನಿನ್ನೆ ಅಷ್ಟೇ ಏನು ಮೈಸೂರು ನಿವಾಸದಲ್ಲಿ ಏನು ಸಿಎಂ ಮತದಾನ ಮುಗಿಸಿ ಸಿಎಂ ನಿವಾಸದಲ್ಲಿ ಏನು ರೆಸ್ಟ್ ಮಾಡ್ತಿರುವಂತದ್ದು, ಸಿಎಂ ತುಂಬಾ ಕಾನ್ಫಿಡೆನ್ಸ್ ಆಗಿದ್ದಾರೆ. ನಿನ್ನೆ ಕೂಡ ನಾವು ಮಾತಾಡ್ತಿದ್ವಿ, ಯಾಕಂದ್ರೆ ಎಕ್ಸಿಟ್ ಪೋಲ್ ನ ಸಮೀಕ್ಷೆಗಳು ಹೇಳ್ತಿರುವಂತದ್ದು, ರಾಷ್ಟ್ರೀಯ ವಾಹಿನಿಗಳ ಮೂರು ರಾಷ್ಟ್ರೀಯ ವಾಹಿನಿಗಳು ಕಾಂಗ್ರೆಸ್ಗೆ ಹಿನ್ನಡೆಯನ್ನು ತೋರಿಸಿದ್ರೆ, ಇನ್ನು 2 ರಾಷ್ಟ್ರೀಯ ವಾಹಿನಿಗಳು ಕಾಂಗ್ರೆಸ್ ಮೆಜಾರಿಟಿಯ ಪೋಲ್ ಅನ್ನ ತೋರಿಸಿರುವಂತದ್ದು. ಆದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಿರುವಂತದ್ದು, ನಾವೇ ಅಧಿಕಾರಕ್ಕೆ ಸ್ಪಷ್ಟವಾಗಿ ಹೇಳ್ತಿರುವಂತದ್ದು. ಹಾಗೆ ಎಕ್ಸಿಟ್ ಪೋಲ್ಗಳು ಏನು ಸಮೀಕ್ಷೆಯನ್ನು ನುಡಿದಿದ್ದಾವೆ ಅದಕ್ಕೆ ಕೂಡ ಒಂದು ಟ್ವೀಟ್ ಕೂಡ ಮಾಡಿರುವಂತದ್ದು ಇವರು ಸಿಎಂ ಸಿದ್ದರಾಮಯ್ಯ ಅವರು. ಯಾಕಂದ್ರೆ ನಮಗೆ ಗೊತ್ತು ಎಷ್ಟು, ಸುಮಾರು 40 ವರ್ಷದ ರಾಜಕೀಯ ಅನುಭವದಲ್ಲಿ ನಾವು ಗಮನಿಸಿದ್ರೆ ನಮಗೆ ಇದ್ರ ಬಗ್ಗೆ ಗೊತ್ತು ಅನ್ನೋ ಮಾಹಿತಿಯನ್ನ ಹೇಳ್ತಿರುವಂತದ್ದು. ಹಾಗೆ ಖಂಡಿತ ನಾವು ಅಧಿಕಾರಕ್ಕೆ ಬರ್ತೀವಿ, ಇದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಹೇಳ್ತಿರುವಂತದ್ದು. ಹಾಗೆ ಎದುರುಗಡೆಯಿಂದ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ, ಸಿಎಂ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರನ್ನ ಭೇಟಿಯಾಗೋದಕ್ಕೆ ಯಾರಾದ್ರೂ ಬರ್ತಾ ಇದ್ದಾರಾ, ಅವ್ರ ಮನೆ ಹತ್ರ ಯಾವ ರೀತಿಯಾಗಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ? ಖಂಡಿತ ಸಭಾ ಏನೋ ನಿನ್ನೆಯಿಂದ ಕೂಡ ಸಂಜೆಯಿಂದ ಸಿಎಂ ಸಿದ್ದರಾಮಯ್ಯ ತಮ್ಮ ಮೈಸೂರು ನಿವಾಸದಲ್ಲಿ ಫುಲ್ ರೆಸ್ಟ್ ನಲ್ಲಿ ಇರುವಂತದ್ದು ನೀವು ನೋಡ್ಬೋದು. ನಾನೀಗ ಮೈಸೂರು ನಿವಾಸದಲ್ಲಿ ಇರ್ಬೋದು, ಕೆಲವೊಂದು ಅವರ ಆಪ್ತ ವಲಯಗಳು ಅಂದ್ರೆ ಮೈಸೂರಿನ ಕೆಲವು ಗೆಳೆಯರು ಕೂಡ ಏನೋ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಅವರ ಸಮಾಲೋಚನೆಯನ್ನ ಮಾಡ್ತಿರುವಂತದ್ದು. ಹಾಗೆ ನಿನ್ನೆ ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯನವರು ಚುನಾವಣೆಯ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ತಿರುವಂತದ್ದು, ತಮ್ಮ ಆಪ್ತ ವಲಯಗಳಲ್ಲಿ ಯಾವ ರೀತಿ ಅಂಕಿ ಅಂಶಗಳು ಚುನಾವಣೆಯಲ್ಲಿ ಇದೆ, ಹಾಗೆ ಹೇಗೆ ಸಿಚುವೇಶನ್ ಆಯ್ತು, ಚುನಾವಣೆ ಯಾವ ರೀತಿ ಆಯ್ತು ಅನ್ನೋ ಒಂದು ಮಾಹಿತಿಗಳನ್ನ ಈಗಾಗಲೇ ತೆಗೆದುಕೊಂಡಿರುವಂತದ್ದು. ಈ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ, 120+ ನಾವು ಬರೋದು ಖಂಡಿತ ಅನ್ನೋ ಮಾಹಿತಿಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಹಾಗೆ ಇವತ್ತು ಕೂಡ ಏನು ಸುಮಾರು 11:30 ನಂತರ ಏನು ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಹಾಗೆ ಬೆಂಗಳೂರಿನಲ್ಲಿ ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲಿ ಇವರು ಭಾಗಿಯಾಗುವುದಿಲ್ಲ, 2 ದಿನಗಳ ಕಾಲ ರೆಸ್ಟ್ ನಲ್ಲಿ ಇರ್ತಾರೆ. ಹಾಗೆ ತಮ್ಮ ಕಾರ್ಯಕರ್ತರಿಗೂ ಕೂಡ ಒಂದು ಮಾತನ್ನು ಹೇಳಿರುವಂತದ್ದು ಯಾವುದೇ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಗೆ ತಲೆ ಕೆಡಿಸಿಕೊಳ್ಳೋ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿರುವಂತದ್ದು ಸಭಾ. ಓಕೆ ಪ್ರದೀಪ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಇದು ಸಿಎಂ ನಿವಾಸ, ಮೈಸೂರಿನ ಸಿಎಂ ನಿವಾಸದ ಎದುರುಗಡೆಯಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಲೈವ್ ಅಪ್ಡೇಟ್ಸ್ ಕೊಟ್ಟಿದ್ದು. ಸಿಎಂ ಫುಲ್ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ, ಕೆಲವರು ಆಪ್ತರಷ್ಟೇ ಅವ್ರನ್ನ ಬಂದು ಭೇಟಿ ಮಾಡಿ ಹೋಗ್ತಾ ಇದ್ದಾರೆ ಅನ್ನುವಂತಹ ಅಂಶವನ್ನ ಅವರು ಹೇಳಿದ್ರು.